नमस्कार एसए न्यूज के स्वागत नानु किरण निडगुदे बदलिगे हेडलाइंस केरेय मन्ननु दुर्बलके माडुत्तिरुववर विरुद्ध क्रमक्के ओत्ताय गजेंद्रगड तहसीलदाररिगे मनवि राज्य के ड्रग्स कंटक कन्नड चित्ररंग के शुरुआत संकष्ट गदग ड्रग्स विचार कुरित भैरति बसवराज हेळिके भारत सेनेयल्लि सेवे सल्लिसिद योधनिगे अत्तूरि स्वागत सतत 17 वर्ष सेवे सल्लिसि निवृत्ति जक्कलि ग्रामस्थरिंद वीर योधनिगे गौरव वार्तेगळ विवर गजेंद्रगढ़ केरेय मन्नन दुर्बळके माडुत्तिरुवुदन्न खंडिसि दलित साहित्य परिषत् वतियिंद प्रतिभटने नडेसि मनवि सल्लिसलायितु ಪಟ್ಟಣದ ಗುಡ್ಡದ ತಳಭಾಗದಲ್ಲಿನ ನಿರ್ಮಿಸಿರುವ ಬೃಹತ್ ಇಂಗು ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಅಗೆಯುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಕೆರೆ ಸಂರಕ್ಷಣೆ ತಾಲೂಕು ಆಡಳಿತ ಮುಂದಾಗಬೇಕು ಎಂದು ಆಗ್ರಹಿಸಿ ದಲಿತ ಸಾಹಿತ್ಯ ಪರಿಷತ್ ಕಾರ್ಯಕರ್ತರು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು ಗುಡ್ಡದಿಂದ ಹರಿದು ಬರುವ ಮಳೆ ನೀರನ್ನು ತಡೆಯುವ ಉದ್ದೇಶದಿಂದ ಸಣ್ಣ ನೀರಾವರಿ ಇಲಾಖೆಯಿಂದ ನಿರ್ಮಿಸಿರುವ ಇಂಗು ಕೆರೆಯಲ್ಲಿ ಅಕ್ರಮ ಕೋರರು ನಿತ್ಯ ಟಿಪ್ಪರ್ ಟ್ರ್ಯಾಕ್ಟರ್ಗಳ ಮೂಲಕ ಕೆರೆಯಲ್ಲಿನ ಮಣ್ಣನ್ನು ರಾಜ್ಯ ರೋಷವಾಗಿ ಸಾಗಾಟ ಮಾಡುತ್ತಿದ್ದಾರೆ ಕೆರೆ ಕಟ್ಟೆಗಳು ಜನರ ಜೀವನಾಡಿಗಳಾಗಿವೆ ಆದರೆ ಅದನ್ನು ರಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಹೀಗಾಗಿ ಪಟ್ಟಣದ ಗುಡ್ಡದ ಕೆಳಭಾಗದಲ್ಲಿನ ಕೆರೆಯಲ್ಲಿನ ಲಕ್ಷಾಂತರ ರೂಪಾಯಿ ಮೌಲ್ಯದ ಕೆಂಪು ಮಣ್ಣಿಗಾಗಿ ಕೆರೆಯನ್ನೇ ಕೊಳ್ಳೆ ಹೊಡೆಯುತ್ತಿದ್ದಾರೆ ಎಲ್ಲೆಂದರಲ್ಲಿ ಕೆಂಪು ಮಣ್ಣು ಅಗೆಯುವ ಕಾರ್ಯ ನಿರಂತರವಾಗಿ ನಡೆದಿದೆ ಅಕ್ರಮ ಮಣ್ಣು ಅಗೆತದಿಂದಾಗಿ ಕೆರೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಭಯದ ವಾತಾವರಣ ಸೃಷ್ಟಿಸುವಂತಾಗಿವೆ ಪ್ರಾಪರ್ಟಿಯನ್ನು ಕಾಪಾಡಬೇಕು ಅದನ್ನ ಏನೋ ನಮ್ಮ ಗಜೇಂದ್ರಗಡದ ಇಂಗು ಕೆರೆಯನ್ನು ಏನೋ ಅಕ್ರಮವಾಗಿ ಗಡಸನ ಹೇರ್ತಾ ಇದ್ದಾರೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಅಂತೇಳಿ ಇವತ್ತು ನಾವು ಎಲ್ಲ ಮುಖಂಡರು ಇಲ್ಲಿ ಸಾಹಿತಿಗಳು ಕನ್ನಡಪರ ಸಂಘಟನೆ ಮುಖಂಡರುಗಳು ಡಿಎಸ್ಎಸ್ ಮುಖಂಡರು ಕಾರ್ಮಿಕ ಸಂಘಟನೆ ಮುಖಂಡರುಗಳು ಕೂಡ ನಾವು ಇವತ್ತು ಒಂದು ಮನವಿ ಸಲ್ಲಿಸಿದ್ದೀವಿ ಮಾನ್ಯ ನಮ್ಮ ಗಜೇಂದ್ರಗಡದ ಮಾನ್ಯ ತಹಸೀಲ್ದಾರರಿಗೆ ಇದೇ ವಿಷಯಕ್ಕೆ ನಾನು ಮಾನ್ಯ ತಹಸೀಲ್ದಾರರಿಗೆ ಜುಲೈ 31ನೇ ತಾರೀಕು ಈ ರೀತಿ ಅಕ್ರಮವಾಗಿ ಒಂದು ಗರಸನ ಹೇಳಿಕೆ ಮಾಡ್ತಾ ಇದ್ದಾರೆ ಇದನ್ನು ತಡೆಗಟ್ಟ್ರಿ ಅಂತ ನಾನು ಅವತ್ತು ಫೋನ್ ಮೂಲಕ ಮಾತಾಡಿದಾಗ ಹೌದು ಸರ್ ನೋಡ್ತೀನಿ ಮಾಡ್ತೀನಿ ನೀವು ಹೆಸರೇನ್ರಿ ಅಂತ ಕೇಳುವಂತಹ ಮಾನ್ಯ ತಹಸೀಲ್ದಾರರು ನಮ್ಮ ಗಜೇಂದ್ರದ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಇಲ್ಲಿವರೆಗೂ ಕೂಡ ಯಾವುದೇ ಕೆಲಸ ಕೂಡ ಮಾಡಲಿಲ್ಲ ತಕ್ಷಣ ಇವತ್ತು ಒಂದ್ ನಿಮಿಷ ತಕ್ಷಣ ಸರ್ ತಡೆ ತಕ್ಷಣ ಇವತ್ತು ಅದನ್ನ ತಕ್ಷಣ ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರೇ ಬರ್ರಿ ಮಾನ್ಯ ತಹಸೀಲ್ದಾರ್ ಸಾಹೇಬರೇ ಬರ್ರಿ ಇದು ಸಾರ್ವಜನಿಕ ಸಂಪತ್ತು ಇದು ನಾನು ತಾಲೂಕು ದಂಡಾಧಿಕಾರಿಗಳು ನೀವು ಇವತ್ತು ಕ್ರಮ ಕೈಗೊಳ್ತೀರಿ ಮಾಡಬೇಕು ಸತ್ತ ತಕ್ಷಣ ಈಗ ಅಲ್ಲಿರುವಂತಹ ಟಿಪ್ಪರ್ ಗಳನ್ನ ಜೆಸಿಬಿ ಗಳನ್ನ ನೀವು ಸೀಸ್ ಮಾಡಬೇಕು ಇಲ್ಲದೆ ಇದ್ರೆ ಆಡವ ಸರ್ಕಾರದ ಕೈಗೊಂಬೆ ಆಗಿದ್ರಿ ಈಗ ಇಲ್ಲಿಯ ಬಿಜೆಪಿ ಸರ್ಕಾರದ ಕೈಗೊಂಬೆ ಆಗಿದ್ರಿ ನೀವು ಈಗ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ನೀವು ತಕ್ಷಣ ಸಾರ್ವಜನಿಕ ಸಂಪತ್ತನ್ನು ನೀವು ರಕ್ಷಣೆ ಮಾಡಕ್ ಮುಂದಾಗ್ ಇವತ್ತು ಮಾಡದೆ ಇದ್ರೆ ನಾಳೆ ನಾವು ಈ ಹಸಿ ರಬ್ಸಿಗೂ ನಾವು ಬಂದ್ ಮಾಡ್ಬೇಕಾಗತ್ತೆ ತಕ್ಷಣ ನಿಮ್ಮ ಹೇಳಿ ನಮ್ ಬೈಕ್ ನಮ್ ಬೇಡಿಕೆ ಹೇಳ್ತಾ ಇದೀವಿ ನೀವು ಹೇಳ್ರಿ ಅದಕ್ಷಣ ನೀವು ಕೂಡ ಮಾತಾಡ್ಬೇಕು ವಿಷಯದ ಬಗ್ಗೆ ತಕ್ಷಣ ಮಾತಾಡ್ಬೇಕು ನಾವು ಜುಲೈ 31ನೇ ತಾರೀಕು ನಿಮ್ಮ ನನ್ನ ಫೇಸ್ಬುಕ್ ಇಂದ ನಾನು ಫೇಸ್ಬುಕ್ ಅಕೌಂಟ್ ಇಂದ ನಾನು ಲೈವ್ ಮಾಡ್ತೀನಿ ಮಾನ್ಯ ತಹಸೀಲ್ದಾರಿಗೆ ಫೋನ್ ಮಾಡ್ತೀನಿ ಮಾನಿಲ್ವಂತ ಮುಖ್ಯಾಧಿಕಾರಿಗೆ ಫೋನ್ ಮಾಡ್ತೀನಿ ತಾವ್ ಏನ್ ಮಾಡಿದಿರಿ ಇಲ್ಲಿ ಕೂಡ ತಾವ್ ಏನ್ ಆಕ್ಷನ್ ಮಾಡ್ತೀರಿ ತಾಲೂಕು ದಂಡಾಧಿಕಾರಿ ಏನ್ ಮಾಡ್ತೀರಿ ನಮ್ಮ ಬಗ್ಗೆ ಇಲ್ಲೇ ಮಾಧ್ಯಮದವ್ರ ಜೊತೆ ನೀವು ಮಾತಾಡ್ರಿ ತಕ್ಷಣ ಏನ್ ಮಾಡ್ತೀರಿ ನಮ್ಮ ಬಗ್ಗೆ ನೀವು ಕೂಡ ಇಲ್ಲೇ ನಮ್ಮ ಮಾಧ್ಯಮದ ಮಿತ್ರ ಬಂದಾರೆ ಅವ್ರಿಗೆ ನೀವು ಉತ್ತರ ಕೊಡ್ಬೇಕು ಅಂತ ಮಾನ್ಯ ತಹಸೀಲ್ದಾರ ಅಂತ ಮಾಡ್ಕೊಳ್ತೇನೆ ತಕ್ಷಣ ಸೀಸ್ ಆಗ್ಬೇಕು ಸೀಸ್ ಆಗ್ಬೇಕು ನೀವು ಮಾನ್ಯ ತಹಸೀಲ್ದಾರರು ದಂಡಾಧಿಕಾರಿಗಳು ನೀವು ತಾಲೂಕು ಆಫೀಸ್ ಸೂಪರಿಂಟೆಂಡೆಂಟ್ ನೀವು ನೀವು ಆಳುವ ಸರ್ಕಾರ ಕೈಗೊಂಬೆ ಆಗಬೇಡ್ರಿ ದಯವಿಟ್ಟು ಕೈ ಮುಟ್ಟ ಕಟ್ಕೊಂತೀನಿ ನಾನು ಈಗ ಆಳುವ ಸರ್ಕಾರ ಕೈಗೊಂಬೆ ಆಗಬೇಡ್ರಿ ತಕ್ಷಣ ಈಗ ಏನ್ ಮಾಡ್ತೀರಿ ಹೇಳ್ರಿ ಅದು ಸೀಸ್ ಆಗ್ಬೇಕು ಅವ್ರೀಗ ಬಂದಿಲ್ಲ ನಿಲ್ಬೇಕು ಅವ್ರೀಗ ಜುಲೈ 31ನೇ ತಾರೀಕು ನಾವು ಇವ್ರಿಗೆ ಸಂಪರ್ಕ ಮಾಡಿದ್ದು ರೆಕಾರ್ಡ್ ಇದೆ ನಂತರ ಸರ್ ಸೋಮವಾರ ಇವ್ರು ಮಾಡಿ ಸೋಮವಾರ ದಿವಸ ಪ್ರತಿಭಟನೆ ಹಾಕೊಂಡು
ಕಳೆದೊಂದು ತಿಂಗಳಿಂದ ಯಥೇಚ್ಛವಾಗಿ ಮಣ್ಣು ಸಾಗಾಟ ನಡೆಯುತ್ತಿದ್ದರೂ ಸಹ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗದೆ ಮೌನಕ್ಕೆ ಶರಣಾಗಿರುವುದು ಖಂಡನೀಯ. 37 ಎಕರೆ ವಿಸ್ತರಿಸಿದ ಕೆರೆಯ ಬಹುಪಾಲು ಗುಂಡಿಗಳೇ ತುಂಬಿಕೊಂಡಿವೆ. ಅಕ್ರಮ ಮಣ್ಣು ಅಗತ್ಯದಿಂದಾಗಿ ಕೆರೆಯ ಸ್ಥಿತಿಯೇ ಬದಲಾಗಿದೆ. ಈ ಕುರಿತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಅಕ್ರಮ ಮಣ್ಣು ಸಾಗಾಟ ಮಾಡುವುದನ್ನು ನಿಲ್ಲಿಸಿ ಅವರ ಮೇಲೆ ಶಿಸ್ತು ಕ್ರಮಕ್ಕೆ ಮುಂದಾಗದಿದ್ದರೆ ಗಜೇಂದ್ರಗಡದ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಎಜಿ ಕಲಘಟಗಿ ಸಂಘಟನಾಕಾರರು ಮನವಿ ಸ್ವೀಕರಿಸಿದರು. ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಫ್ಎಸ್ ಕರಿದುರ್ವನವರ್, ಮಾರುತಿ ಚಿಟಿಕಿ ಅನಿಲ್ ಕರ್ಣಿ ಸೇರಿದಂತೆ ಇನ್ನಿತರು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಡ್ರಗ್ಸ್ ಎಂಬ ಹೆಸರು ಸಾಕಷ್ಟು ಹೆಸರು ಮಾಡುತ್ತಿದೆ. ಈ ಡ್ರಗ್ಸ್ ನಿಂದ ಕನ್ನಡ ಚಿತ್ರರಂಗಕ್ಕೆ ಹೊಸ ತಲೆನೋವು ಆರಂಭವಾಗಿದೆ. ಡ್ರಗ್ಸ್ ವಿಚಾರ ಕುರಿತು ಗದಗ್ನಲ್ಲಿ ಸಚಿವ ಭೈರತಿ ಬಸವರಾಜ್ ಹೇಳಿಕೆ ನೀಡಿದ್ದಾರೆ. ಗದಗ ನಗರಕ್ಕೆ ಭೇಟಿ ನೀಡಿದ ಸಚಿವ ಭೈರತಿ ಬಸವರಾಜ್ ಡ್ರಗ್ಸ್ ವಿಚಾರ ಕುರಿತು ಹೇಳಿಕೆಯನ್ನ ನೀಡಿದ್ದಾರೆ. ಡ್ರಗ್ಸ್ ಕುಡಿಕೆಯಲ್ಲಿ ಯಾರೇ ಇರಲಿ ಸರ್ಕಾರದಿಂದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು. ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ವಿಶೇಷ ಕಾಳಜಿ ವಹಿಸಿದ್ದಾರೆ. ಇದರಲ್ಲಿ ಯಾರು ಇದ್ದಾರೆ ಎಂಬುದರ ಪತ್ತೆ ಕಾರ್ಯ ನಡೆಯುತ್ತಿದೆ. ಬಿಜೆಪಿ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಕ್ರಮ ಜರುಗಿಸುತ್ತೆ ಎಂದು ಹೇಳಿದರು. ಗೃಹ ಸಚಿವರು ಕೂಡ ಇದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಯಾರು ತಪ್ಪಿಸ್ತಾರಿದ್ದಾರೆ, ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಎಲ್ಲವನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸದಲ್ಲಿ ಮಾಡಿದ್ದಾರೆ. ಖಂಡಿತವಾಗಿ ನಮ್ಮ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಮುಲಾಜಿಲ್ಲದೆ ಕ್ರಮವನ್ನು ಜರುಗಿಸುವಂಥ ಕೆಲಸ ಮಾಡ್ತಿದೆ. ಸರ್, ರಾಗಿಣಿ ಬಿಡುಗಡೆ ಹಿಂದೆ ಬಿಜೆಪಿ ಕೆಲವು ಮುಖಂಡರ ಕೈವಾಡ ಇದೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದೇನಿದ್ರು ನೀವು ಗೃಹ ಸಚಿವನ ಕೇಳಬೇಕು. ಯಾರು ಆ ರೀತಿ ಮಾಡೋಂಥ ಪ್ರಮೇಯ ನಮಗೆ ಬಂದಿಲ್ಲ. ಖಂಡಿತವಾಗಿ ಆ ನಿಟ್ಟಿನಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ ಅಂತ ಒಂದು ಭಾವನೆ ನಾನು ವ್ಯಕ್ತಪಡಿಸ್ತೀನಿ. ಯಾರು ಸಿಕ್ಕಿ ಯಾರು ಅದೇ ಹೇಳ್ದಲ್ಲ, ಯಾರು ತಪ್ಪಿಸ್ತಾರಿದ್ರೆ ಕ್ರಮ ಜರುಗಿಸೇ ಜರುಗಿಸ್ತೀವಿ. ಯಾರನ್ನ ಇರಲಿ, ಎಷ್ಟೇ ದೊಡ್ಡವ್ರು ಇರಲಿ, ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಷ್ಟೇ. ಡ್ರಗ್ಸ್ ಯಾರೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ನಿರ್ದಾಕ್ಷಿಣ್ಯವಾಗಿ ನಮ್ಮ ಸರ್ಕಾರ ಖಂಡಿತವಾಗಿ ಕ್ರಮ ಜರುಗಿಸ್ತದೆ. ನಟಿ ರಾಗಿಣಿ ವಿಚಾರವಾಗಿ ಮಾತನಾಡಿದ ಅವರು, ರಾಗಿಣಿ ವಿಚಾರದಲ್ಲಿ ಯಾವ ನಾಯಕರ ಕೈವಾಡವಿದೆ ಎಂದು ಎಂಬುದು ಗೊತ್ತಿಲ್ಲ. ರಾಗಿಣಿಗೆ ಸಹಾಯ ಮಾಡುವ ಸಮಯ ನಮಗೆ ಬಂದಿಲ್ಲ. ಡ್ರಗ್ಸ್ನಲ್ಲಿ ಯಾವುದೇ ರಂಗದವರಿದ್ದರೂ ಕ್ರಮ ಜರುಗಿಸುತ್ತೇವೆ. ಹಾಗೆ ಇದರಲ್ಲಿ ಯಾರೇ ಇರಲಿ, ಎಷ್ಟೇ ದೊಡ್ಡವರಾಗಿರಲಿ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂದು ಗದಗ್ನಲ್ಲಿ ಸಚಿವ ಭೈರತಿ ಬಸವರಾಜ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಪುಟ್ಟದೊಂದು ವಿರಾಮ. ಶ್ರೀ ಚಾಂಗದೇವ ವಿದ್ಯಾದಾನ ಸಮಿತಿ ಇಟಗಿ. ಶ್ರೀ ಚಾಂಗದೇವ ಕಲಾ ವಾಣಿಜ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಇಟಗಿ 2020 ಮತ್ತು 2021 ಸಾಲಿನ ಪ್ರವೇಶ ಪ್ರಾರಂಭ. Oh, 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 oh
ಪತ್ತೂರಿನ ಶ್ರೀ ಚಾಂಗದೇವರ ಕಲಾ ವಾಣಿಜ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರವೇಶ ಪ್ರಕಟಣೆ ಏನಂದರೆ ನಮ್ಮ ಸಂಸ್ಥೆಯು ಭಾಳ ಉತ್ತಮವಾದ ವಾತಾವರಣವನ್ನು ಹೊಂದಿದೆ, ಕಟ್ಟಡವನ್ನು ಹೊಂದಿದೆ ಮತ್ತು ಸುತ್ತಮುತ್ತಲಿನ ಬಡ ಮಕ್ಕಳ ಮತ್ತು ಗ್ರಾಮೀಣ ಅಭಿವೃದ್ಧಿ ಮಕ್ಕಳಲ್ಲಿ ಓದ್ತಕ್ಕಂಥ ಪ್ರಕ್ರಿಯೆಗಳು ಸಿಟಿಗಿಂತ ಪಟ್ಟಣಕ್ಕಿಂತ ನಮ್ಮ ಮಕ್ಕಳು ಕಡಿಮೆ ಆಗಬಾರ್ದಂತ ಎಲ್ಲ ವ್ಯವಸ್ಥೆಗಳನ್ನು ಆಮೇಲೆ ಲೈಬ್ರರಿ ಪ್ರಯೋಗಾಲಯ ಮತ್ತು ಲೇಡೀಸ್ ವೇಟಿಂಗ್ ರೂಮು ಆಟೋಟಗಳು ಪಾಠಗಳು ಅವನ್ನೆಲ್ಲ ಸುಸಜ್ಜಿತವಾಗಿ ನಾವು ಮಕ್ಕಳಿಗೆ ವ್ಯವಸ್ಥಿತವಾಗಿ ಕಲ್ಪಿಸಿಕೊಟ್ಟಿದ್ದೇವೆ. ಕಾಲೇಜಿನ ವಿಶೇಷತೆಗಳು ನುರಿತ ಹಾಗೂ ಅನುಭವಿ ಉಪನ್ಯಾಸಕರ ವೃಂದ, ಸುಸಜ್ಜಿತವಾದ ಬೋಧನಾ ಕೊಠಡಿಗಳು, ಉತ್ತಮ ಗುಣಮಟ್ಟದ ಗ್ರಂಥಾಲಯ, ವಿಶಾಲವಾದ ಆಟದ ಮೈದಾನ, ಸುರಕ್ಷತೆಯೊಂದಿಗೆ ವಾಹನ ಸೌಲಭ್ಯ, ಉತ್ತಮ ಪರಿಸರ ಹಾಗೂ ಮಕ್ಕಳಿಗೆ ವೈಯಕ್ತಿಕ ಕಾಳಜಿ. ಈ ವರ್ಷ ಉತ್ತಮ ಫಲಿತಾಂಶವನ್ನು ಹೊಂದಿ ಎಲ್ಲ ಪ್ರಥಮ ಶ್ರೇಣಿಯಲ್ಲಿ ಹೆಚ್ಚಾಗಿ ಮಕ್ಕಳು ಪಾಸಾಗಿದ್ದಾರೆ. ನಮ್ಮದು ಪರ್ಸೆಂಟೇಜು ಉತ್ತಮವಾಗಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದಿದೆ ಮತ್ತು ಇಲ್ಲಿ ನಮ್ಮ ಗ್ರಾಮೀಣ ಸುತ್ತಮುತ್ತಲಿನ ಮಕ್ಕಳು ಬರುವುದರಿಂದ ಅವರಿಗೆ ಅನೇಕ ಆರ್ಥಿಕ ಅನುಕೂಲತೆ ಅನಾನುಕೂಲತೆಗಳಿದ್ದರೂ ಕೂಡ ಅವರಿಗೆ ಕೆಲವೊಂದು ಅವಕಾಶಗಳನ್ನು ಮಾಡಿಕೊಟ್ಟು ಡ್ರಾಪ್ಔಟ್ ಆದ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದರಿಂದ ನಮ್ಮ ಶಾಲೆಯಿಂದ 7 ಮಕ್ಕಳು ಈಗ ಶಾರ್ಪ್ನರ್ಸ್ ಅನ್ನು ಓದ್ತಾ ಇದ್ದಾರೆ. ಪೊಲೀಸರಲ್ಲಿ ಸೇರಿದ್ದಾರೆ. ಆದ್ದರಿಂದ ಎಲ್ಲ ಸುತ್ತಮುತ್ತಲಿನ ಗ್ರಾಮದವರು ನಮ್ಮ ಶಾಲೆಗೆ ಪ್ರವೇಶವನ್ನು ಪಡೆಯಬೇಕಾಗಿ ನಾವು ಪ್ರಕಟಣೆಯಲ್ಲಿ ಸಲ್ಲಿಸುತ್ತೇವೆ. ಬೇಬಿ ಜಾನ್ ರಾಜೇಶ ದರ್ಗ. Time for Sillerson to break his duck. No! 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 Are you serious? Slow internet kisi ko bhi Ravan bana de. ನಂತರ ಎಸೆನ್ಗೆ ಸ್ವಾಗತ. ಸೇನೆಯಲ್ಲಿ ಸತತ 17 ವರ್ಷಗಳಿಂದ ಕರ್ತವ್ಯ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಹುಟ್ಟೂರಿಗೆ ಆಗಮಿಸಿದ ಯೋಧನಿಗೆ ಜಕ್ಕಲಿ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಕೋರಿದರು. ಭಾರತೀಯ ಸೇನೆಯಲ್ಲಿ ಸತತ 17 ವರ್ಷಗಳಿಂದ ಕರ್ತವ್ಯ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದಿ ಶನಿವಾರ ಸಂಜೆ ಹುಟ್ಟೂರಿಗೆ ಆಗಮಿಸಿದ ವೀರ ಯೋಧ ಪ್ರಕಾಶ್ ಮಹೇಶ್ವರಪ್ಪ ಕೋರಿಯವರಿಗೆ ಜಕ್ಕಲಿ ಗ್ರಾಮಸ್ಥರು ಅಭೂತಪೂರ್ವ ಅದ್ದೂರಿ ಸ್ವಾಗತ ಕೋರಿದರು.
ಮಹಿಳೆಯರು ಆರತಿ ಎತ್ತಿ ಬೆಳಗಿದ್ದರು. ಗೆಳೆಯರ ಭಾಗದವರು ಹೂವಿನ ಹಾರ ತರಾಯಿ ಹಾಕಿ ಸಿಹಿ ತಿನಿಸಿ ರಾಷ್ಟ್ರಧ್ವಜ ಹಿಡಿದು ಆತ್ಮೀಯವಾಗಿ ಬರಮಾಡಿಕೊಂಡರು. ಇನ್ನು ಈ ಸಮಯದಲ್ಲಿ ಊರಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಹೇ ನನ್ನ ನೆಲ, ಹೇ ನನ್ನ ಜಲ, ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ, ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ, ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ, ಬಾ ನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ, ನಿನ್ನ ಎದೆಯಲ್ಲಿ ಬದುಕುವೆನ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ನಾನು ಸೇನೆಯಿಂದ 17 ವರ್ಷ ಸರ್ವಿಸ್ ಮಾಡಿ ಸುರಕ್ಷಿತವಾಗಿ ವಾಪಸ್ ಬಂದಿದ್ದೇನೆ. ಅದಕ್ಕೆ ಕಾರಣ ಎಲ್ಲ ತಂದೆ ತಾಯಂದಿರು ಮತ್ತು ನನ್ನ ಗ್ರಾಮಸ್ಥರು, ನಾನು ಸ್ನೇಹಿತರು, ಎಲ್ಲ ಬಂಧುಗಳು. ಸೊ ನಾನು ಬಂದಾಗ ಇಲ್ಲಿ ದ ಗ್ರೇಟ್ ವೆಲ್ಕಮ್ ಮಾಡಿದರು, ನನಗೆ ಸ್ವಾಗತ ಕೋರಿದರು. ಅದಕ್ಕಾಗಿ ಜಗಲಿ ಸರ್ವ ಗ್ರಾಮಸ್ಥರಿಗೂ ಅಭಿನಂದನೆಗಳು. ಮತ್ತು ನಾನು ಜೆ ಆ್ಯಂಡ್ ಕೆ, ಸಿಕ್ಕಿಂ, ಅಸ್ಸಾಂ, ಅಮೃತಸರ್ ಇವೆಲ್ಲ ಜಾಗಗಳನ್ನು ಪೂರ ಹೆಚ್ಚು ಕಡಿಮೆ ಇಂಡಿಯಾ ಕವರ್ ಮಾಡಿದ್ದೇನೆ. ನಾನು ಮಿಲಿಟ್ರಿ ಪೊಲೀಸ್ ಅಂತ ಸೇವೆ ಸಲ್ಲಿಸಿದ್ದೇನೆ. ಆ್ಯಂಡ್ ನಮ್ಮ ಕೆಲಸ ಏನು ಅಂತಂದರೆ, ಎಕ್ಸರ್ಸೈಸ್ ಒಳಗೆ ವಾರ್ ಒಳಗೆ ಫಸ್ಟ್ ಎಲ್ಲ ನಾವೇ ಮೊದಲು ಹೋಗೋದು. ನಾವೇ ಮೊದಲು ಹೋಗಿ ಅಲ್ಲಿ ಟೆಂಟ್ ಹಾಕ್ಕೊಂಡು ಎಲ್ಲೆಲ್ಲಿ ಯಾವ ರೂಟು, ಯಾವ ಲೊಕೇಶನ್ನು, ಯಾವ ಲೊಕೇಶನ್ನ ಏನೇನು ಶಿಫ್ಟ್ ಆಗಬೇಕು, ಯಾರ್ಯಾರು ಯಾವ ಲೊಕೇಶನ್ಗೆ ಹೋಗ್ಬೇಕು ಅನ್ನೋದು ಗೈಡ್ ನಾವು ಮಾಡ್ತೀವಿ. ಅಲ್ಲೇ ಎಲ್ಲ ರೂಟ್ಗಳನ್ನ ರ್ಯಾಕಿ ಮಾಡಿ ಆ್ಯಂಡ್ ಮುಂದೆ ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕು, ಯಾರ್ಯಾರು ಯಾವ ಪೊಸಿಷನ್ಗೆ ಹೋಗ್ಬೇಕು ಅವ್ರವರು ಅಲ್ಲೆಲ್ಲೇ ಹೋಗ್ತಾರೆ. ನನ್ನ ಹೆಸರು ಪ್ರಕಾಶ್ ಮಹೇಶ್ವರಪ್ಪ ಕೋರಿ, ಜಗಲಿ, ರೋಣ ತಾಲೂಕು, ಗದಗ ಡಿಸ್ಟಿಕ್ಟ್. ಹಾಗಾಗಿ ಎಂದೆಂದೂ ಅಳದಿರು. ಅಂಜದಿರು ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲಿದೆ, ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಏ ಅಂಜದಿರು ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ, ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಗ್ರಾಮದ ಅಕ್ಕ ಮಹಾದೇವಿ ಮತ್ತು ನಿವೃತ್ತ ಪ್ರಾಂಶುಪಾಲ ಮಹೇಶ್ವರಪ್ಪ ಕೋರಿ ಈ ದಂಪತಿಗಳ ಜ್ಯೇಷ್ಠ ಪುತ್ರ ಪ್ರಕಾಶ್ ಅವರಿಗೆ ಗ್ರಾಮದ ಗೆಳೆಯರ ಬಳಗದವರು, ಗುರು ಹಿರಿಯರು, ಮಕ್ಕಳು ಸೇರಿದಂತೆ ತೆರೆದ ಜೀಪ್ನಲ್ಲಿ ಸಮವಸ್ತ್ರದೊಂದಿಗೆ ಆಗಮಿಸಿದ ವೀರ ಯೋಧನಿಗೆ ಡೊಳ್ಳು ಬಾರಿಸುವ ಮೂಲಕ ಗ್ರಾಮದ ಶ್ರೀ ಅನ್ನದಾನೇಶ್ವರ ಮಠದಿಂದ ಚಾವಡಿಯವರೆಗೆ ಮೆರವಣಿಗೆ ಮಾಡಿದರು. ಹೇ ನನ್ನ ನೆಲ, ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ, ಬಾ ನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ, ನಿನ್ನ ಎದೆಯಲ್ಲಿ ಬದುಕುವೆನ, ನನಗಾಗಿ ಎಂದೆಂದೂ ಅಳದಿರು. ಅಂಜದಿರು ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲಿದೆ, ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ.
ಇವರು ಕೊರೋಪ ಮಿಲಿಟರಿ ಅಂದ್ರೆ ಮಿಲಿಟರಿಯೊಳಗೆ ಆರ್ಮಿ ಪೊಲೀಸ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ 2 ಬಾರಿ, 6 ವರ್ಷ ಸಿಕ್ಕಿಂ, ಅಮೃತಸರ, ಅಸ್ಸಾಂ, ಉತ್ತರ ಪ್ರದೇಶ ಇನ್ನಿತರ ಪ್ರದೇಶದಲ್ಲಿ ಸತತ 17 ವರ್ಷ ಸೇವೆ ಸಲ್ಲಿಸಿದ ಬಳಿಕ ಈಗ ನಿವೃತ್ತಿ ಹೊಂದಿ ತವರಿಗೆ ಮರಳಿದ್ದಾರೆ. ಒಂದೇ ಮಾತರಂ ಎನ್ನುವ ದೇಶಭಕ್ತಿಯ ಜಯ ಘೋಷಗಳು ಕೇಳಿಬಂದವು. ಈ ವೇಳೆಯಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶಾಭಿಮಾನ ರಾಷ್ಟ್ರಾಭಿಮಾನದ ಸಂಕೇತವಾಗಿ ಗ್ರಾಮಸ್ಥರು, ನನ್ನ ಸ್ನೇಹಿತರು ನನ್ನ ಸೇವೆಯನ್ನು ಗುರುತಿಸಿ ಅಭಿನಂದಿಸಿದ್ದಾರೆ. ಅವರ ಪ್ರೀತಿ ಪ್ರೇಮ ಅಭಿಮಾನಗಳ ಮಧ್ಯೆ ನಾನು 17 ವರ್ಷಗಳ ಸೇವೆಯಲ್ಲಿ ನಾನು ಅನುಭವಿಸಿದ ನೋವು, ಸಂಕಷ್ಟ, ಎದುರಿಸಿದ ಸವಾಲುಗಳು, ಒಂಟಿತನ ಇನ್ನಿತರಗಳು ಎಲ್ಲವೂ ನೀರಾಗಿ ಕರಗಿದವು. ನಾನು ಇಡೀ ಊರಿನ ಜನರಿಗೆ, ದೇಶಭಕ್ತರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆರೆಯ ಮಣ್ಣನ್ನು ದುರ್ಬಳಕೆ ಮಾಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯ, ಗಜೇಂದ್ರಗಡ ತಹಸೀಲ್ದಾರರಿಗೆ ಮನವಿ. ರಾಜ್ಯಕ್ಕೆ ಡ್ರಗ್ಸ್ ಕಂಟಕ, ಕನ್ನಡ ಚಿತ್ರರಂಗಕ್ಕೆ ಶುರುವಾಯಿತ ಸಂಕಷ್ಟ, ಗದಗದಲ್ಲಿ ಡ್ರಗ್ಸ್ ವಿಚಾರ ಕುರಿತು ಭೈರತಿ ಬಸವರಾಜ್ ಹೇಳಿಕೆ. ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಯೋಧನಿಗೆ ಅದ್ದೂರಿ ಸ್ವಾಗತ, ಸತತ 17 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ, ಜಕ್ಕಲಿ ಗ್ರಾಮಸ್ಥರಿಂದ ವೀರ ಯೋಧನಿಗೆ ಗೌರವ. ಇವೆಷ್ಟಿಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್. ಗಜೇಂದ್ರಗಡ ವಂದನೆಗಳು. ಶ್ರೀ ಚಾಂಗದೇವ ವಿದ್ಯಾದಾನ ಸಮಿತಿ ಇಟಗಿ. ಶ್ರೀ ಚಾಂಗದೇವ ಕಲಾ ವಾಣಿಜ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಇಟಗಿ. 2020 ಮತ್ತು 2021 ಸಾಲಿನ ಪ್ರವೇಶ ಪ್ರಾರಂಭ. ಶ್ರೀಚಾಂಗದೇವರ ಕಲಾ ವಾಣಿಜ್ಯ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರವೇಶ ಪ್ರಕಟಣೆ ಏನೆಂದರೆ, ನಮ್ಮ ಸಂಸ್ಥೆಯು ಭಾಳ ಉತ್ತಮವಾದ ವಾತಾವರಣವನ್ನು ಹೊಂದಿದೆ, ಕಟ್ಟಡವನ್ನು ಹೊಂದಿದೆ, ಮತ್ತು ಸುತ್ತಮುತ್ತಲಿನ ಬಡ ಮಕ್ಕಳ ಮತ್ತು ಗ್ರಾಮೀಣ ಅಭಿವೃದ್ಧಿ ಮಕ್ಕಳಲ್ಲಿ ಓದ್ತಕ್ಕಂಥ ಪ್ರಕ್ರಿಯೆಗಳು ಸಿಟಿಗಿಂತ ಪಟ್ಟಣಕ್ಕಿಂತ ನಮ್ಮ ಮಕ್ಕಳು ಕಡಿಮೆ ಆಗಬಾರ್ದಂಥ ಎಲ್ಲ ವ್ಯವಸ್ಥೆಗಳನ್ನು, ಆಮೇಲೆ ಲೈಬ್ರರಿ, ಪ್ರಯೋಗಾಲಯ ಮತ್ತು ಲೇಡೀಸ್ ವೇಟಿಂಗ್ ರೂಮು, ಆಟೋಟಗಳು, ಪಾಠಗಳು, ಅವನ್ನೆಲ್ಲ ಸುಸಜ್ಜಿತವಾಗಿ ನಾವು ಮಕ್ಕಳಿಗೆ ವ್ಯವಸ್ಥಿತವಾಗಿ ಕಲ್ಪಿಸಿಕೊಟ್ಟಿದ್ದೇವೆ. ಕಾಲೇಜಿನ ವಿಶೇಷತೆಗಳು. ನುರಿತ ಹಾಗೂ ಅನುಭವಿ ಉಪನ್ಯಾಸಕರ ವೃಂದ, ಸುಸಜ್ಜಿತವಾದ ಬೋಧನಾ ಕೊಠಡಿಗಳು, ಉತ್ತಮ ಗುಣಮಟ್ಟದ ಗ್ರಂಥಾಲಯ, ವಿಶಾಲವಾದ ಆಟದ ಮೈದಾನ, ಸುರಕ್ಷತೆಯೊಂದಿಗೆ ವಾಹನ ಸೌಲಭ್ಯ, ಉತ್ತಮ ಪರಿಸರ ಹಾಗೂ ಮಕ್ಕಳಿಗೆ ವೈಯಕ್ತಿಕ ಕಾಳಜಿ. ಮತ್ತು ಈಗ ನಮ್ಮ ಕಾಲೇಜು ಪ್ರಾರಂಭವಾಗಿ 5 ವರ್ಷಗಳನ್ನು ಹೊಂದೈತೆ. ಈ ವರ್ಷ ಉತ್ತಮ ಫಲಿತಾಂಶವನ್ನು ಹೊಂದಿ ಎಲ್ಲ ಪ್ರಥಮ ಶ್ರೇಣಿಯಲ್ಲಿ ಹೆಚ್ಚಾಗಿ ಮಕ್ಕಳು ಪಾಸಾಗಿದ್ದಾರೆ. ನಮ್ಮದು ಪರ್ಸೆಂಟೇಜು ಉತ್ತಮವಾಗಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದಿದೆ. ಮತ್ತು ಇಲ್ಲಿ ನಮ್ಮ ಗ್ರಾಮೀಣ ಸುತ್ತಮುತ್ತಲಿನ ಮಕ್ಕಳು ಬರುವುದರಿಂದ ಅವರಿಗೆ ಅನೇಕ ಆರ್ಥಿಕ ಅನಾನುಕೂಲತೆಗಳಿದ್ದರೂ ಕೂಡ ಅವರಿಗೆ ಕೆಲವೊಂದು ಅವಕಾಶಗಳನ್ನು ಮಾಡಿಕೊಟ್ಟು ಡ್ರಾಪ್ಔಟ್ ಆದ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದರಿಂದ ನಮ್ಮ ಶಾಲೆಯಿಂದ 7 ಮಕ್ಕಳು ಈಗ ಶಾರ್ಪ್ನರ್ಸನ್ನು ಓದ್ತಾ ಇದ್ದಾರೆ. Thank you.
ಸೇರಿದ್ದಾರೆ ಮತ್ತು ಪೊಲೀಸರಲ್ಲಿ ಸೇರಿದ್ದಾರೆ. ಆದ್ದರಿಂದ ಎಲ್ಲ ಸುತ್ತಮುತ್ತಲಿನ ಗ್ರಾಮದವರು ನಮ್ಮ ಶಾಲೆಗೆ ಪ್ರವೇಶವನ್ನು ಪಡೆಯಬೇಕಾಗಿ ನಾವು ಪ್ರಕಟಣೆಯಲ್ಲಿ ಸಲ್ಲಿಸುತ್ತೇವೆ. ಬೇಬಿಜಾನ್ ರಾಜೇಶ ದರ್ಗ. Excuse me? You excuse me? मेरे फ्यूचर के साथ खेल रहे हो. कितने बैकवर्ड है लोग. वाईफाई चोर हो, इंटरनेट कनेक्शन तक नहीं है इनके घर पे. अरे इनके घर लैपटॉप या कंप्यूटर नहीं है तो इंटरनेट का? तीन तीन स्मार्टफोन है घर पे. वो क्या दुआओं पे चलते हैं? पर उस पे है ना मोबाइल कनेक्शन. हाँ, तीन बिल भरने के लिए चप्पड़ फाड़ के दिया है ना आपने. फिर किसी अंबानी के घर पे ही मुझको लेके प्रेग्नेंट करवा देते हैं. मम्मी को लेट हो रहा है, तुम अभी जाओ. सॉरी गॉड, नो वाईफाई नो गो. इंस्टेंट वाईफाई प्लान, अपने घर को वाईफाई घर बनाने का आसान तरीका. डेटा, फ्री व्हाट्सएप और वाइबर, एक फैमिली, एक कनेक्शन, एक बिल. नाउ यू आर टॉकिंग. व्हाट्स द वाईफाई पासवर्ड?